ಆಕ್ಸಿಜನ್ ಲೆವೆಲ್ ಎಲ್ಲ ಆಟ ಆಡ್ತಾ ಇತ್ತು ನೋಡಿ, ಫುಲ್ ಧೂಳ ಕಡೆ ಎಲ್ಲ. ಇವಾಗ ಹತ್ತತ್ರ ಇದೀವಿ ಒಂದು 13,000 ಅಡಿ ಮೇಲೆ ನೋಡಿ ಹೆಂಗಿದೆ ಬ್ಲೂ ಕಲರ್ ಆಗ. ಯಾವೇ ಅಂದ್ರೆ ಯಾವೇ ಸೈಕ್ ಆಗೈತೆ ಗುರು ಆಫ್ ರೋಡಿಂಗ್ ಇದು. ಯಾವ್ದ ಚೆಕ್ ಪೋಸ್ಟ್ ಎಲ್ಲ ಎಕ್ಸಾಸ್ಟ್ ಹಾಕೋಬಿಟ್ಟವ್ರೆ, ಬಡ ಬಡ ಅಂತೈತೆ. ಅಕಸ್ಮಾತ್ ನಾನು ಏನಾದ್ರು ನಮ್ಮ ಮೋಜೋದು DB ಕಿಲರ್ ತಗದ್ಬಿಟ್ರೆ ಈ ಗಾಡಿ ಎಲ್ಲ ಸೈಡ್ ಹೋಗ್ಬಿಡ್ಬೇಕು. ಇವಾಗ ನೋಡಿ ನೋಡಿ ಹೆಂಗೆ ಫ್ಲಾಗ್ ಹಾಕೊಂಡು ಏನು ಸಗದ ಹೋಗ್ತಾರೆ. ಇದೇ ಲದಾಖ್ ರೈಡ್ ಅನ್ನೋದು, ಇನ್ನೇನಿಲ್ಲ. ಫ್ರೆಂಡ್ಸ್ ಜೊತೆ ಗ್ರೂಪ್ ರೈಡ್ ಜೊತೆ ಆರಾಮಾಗಿ ಬರೋದು, ಈ ಥರ ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಳ್ಳೋದು ನೋಡಿ, ಈ ಥರ ಸುಂದರ ಜಲಪಾತಗಳು, ಲ್ಯಾಂಡ್ ಸ್ಲೈಡು, ಆಮೇಲೆ ಹೈ ಆಲ್ಟಿಟ್ಯೂಡ್ ರೀಜನ್ಸಲ್ಲಿ ನಿಮ್ಮ ಗಾಡಿ ಪರ್ಫಾರ್ಮೆನ್ಸು ನೋಡಿ, ಅಲ್ಲಿ ಎದುರುಗಡೆ ಫಾಲ್ಸು, ಈ ಕಡೆ ಸ್ನೋ ಮೌಂಟೇನ್ಸು. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆಲಸ ಇದೆಯಲ್ಲ. ಸೊ ನಿಮಗೆ ಯಾವುದೇ ರೀತಿಯಾದಂಥ ಇನ್ಸೈಡ್ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿದಂಥ ಪ್ಲೇಸಸ್ ಏನಿಲ್ಲ, ಆ್ಯಕ್ಟಿವಿಟೀಸ್ ಮಾಡೋರು ಮಾಡ್ಕೋಬೋದು. ಬೈಕ್ ರೈಡ್ ಆರಾಮಾಗಿ ಮಾಡ್ಕೊಂಡು ಹೋಗೋದು ನಿಮಗೆ ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಆಫ್ ರೋಡಿಂಗು, ಗಾರ್ಡ್ ಸೆಕ್ಷನ್ನು, ಸ್ನೋ ವಾಲು, ಏನು ಹೇಳೆ. ಲದಾಖ್ ರೈಡ್ ಅಂದರೆ ಲದಾಖ್ ರೈಡ್, ಯಾವ ಬೈಕಲ್ಲಿ ಬೇಕೋ ಮಾಡ್ಬೋದು ಗುರು. ಲದಾಖು ಯಾವ ಬೈಕಲ್ಲಿ ಬೇಕೋ ಮಾಡ್ಬೋದು, ನಿಮ್ಮ ಮೇಲೆ ಡಿಪೆಂಡು. ಸೊ ನಾನು ನೆಕ್ಸ್ಟ್ ನಮ್ಮ ಸ್ಪ್ಲೆಂಡರಲ್ಲಿ ಬರ್ತೀನಿ ನೋಡಿ, ಅದರಲ್ಲೂ ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ಸೋಲೋ ರೈಡ್ ಮಾಡ್ತೀನಿ ಅದರಲ್ಲೂ. ನಿನ್ನೆ ನೋಡಿದ್ದು ಮೌಂಟೇನ್ ರೇಂಜಸ್ಗೂ ಇವತ್ತು ನಾನು ನೋಡ್ತಾ ಇರುವ ಮೌಂಟೇನ್ ರೇಂಜಸ್ಗೂ ವೇಜಾನ್ ವ್ಯತ್ಯಾಸ ಇದೆ ಇವಾಗ. ಯಾಕಂದರೆ ನಾವು ಒಂದು 10,000 ಅಡಿ ಮೇಲಿದ್ದೀನಿ. ಸೊ ಲಾಳ ಇನ್ನೇ ಮಜಾ, ಲಾಳಿದ ಅದಕ್ಕಿಂತ ಮಜಾ. ಓಡಿಸ್ಕೊಂಡು ಹೋಯ್ತಾ ಇರ್ತೀವಿ, ಆಗೈತೆ ಇಲ್ಲಿ ಮಜಾ ಗಾಡಿ ಓಡಿಸೋಕ್ಕೆ. ಅರೆ ಅಷ್ಟೇ ಹುಷಾರಾಗಿರ್ಬೇಕು. ಹಾಗೆ ಒಂದು 50-60 kilometers ಬಂದಿದ್ದೀವಿ. ಸೊ ನಿನ್ನೆ ಮನಾಲಿ, ಚಂಡೀಗಢ ಟು ಮನಾಲಿ ಏನಿತ್ತಲ್ಲ ಲ್ಯಾಂಡ್ ಸ್ಲೈಡ್, ಅದು ಇದು ಘಾಟ್ ಸೆಕ್ಷನು, ಬ್ಯಾಡ್ ರೋಡು. ಸೊ ಇವತ್ತು ಮಾತ್ರ ಸೂಪರ್ ಆಗೈತೆ ಮತ್ತು ರೋಡ್ಸು, ಸಾಕಾದಾಗಿ ಮಜಾ ಬರ್ತೈತೆ ಮತ್ತು. ಸೊ ಇವಾಗ ಇದೊಂದು ಡ್ರೋನ್ ಶಾಟ್ ತೆಗೆಯೋಕ್ಕೆ ನಿಲ್ಸಿದ್ದೀವಿ ನೋಡಿ. ನಮ್ಮ ವಿನಯ್ ಅವರು ಅವ್ರದ್ದು ಗರ್ಡನ್ ರೆಡಿ ಮಾಡ್ತಾ ಇದ್ದಾರೆ ಟ್ರ್ಯಾಕಿಂಗ್ ಮಾಡೋಕ್ಕೆ. ಹೆಂಗಿದೆ ಎಕ್ಸ್ಪೀರಿಯೆನ್ಸು ಇಲ್ಲಿ ಡ್ರೋನ್ ಆಡ್ತಾ ಇರೋದು? ಫಸ್ಟ್ ಟೈಮು ಹೈ ಆಲ್ಟಿಟ್ಯೂಡ್ ಜೋನ್ ಅಲ್ಲಿ ಆಡ್ತೀವಿ. ಹೈ ಆಲ್ಟಿಟ್ಯೂಡ್ ಇದು ನೆನ್ನೆಯಿಂದ ಇವತ್ತವರೆಗೂ ಅದೆಷ್ಟು ಬೆಟ್ಟ ಆತ್ತೆ ಹೇಳಿದ್ಬಿಟ್ರು ಒಂದು ಗೊತ್ತಾಗ್ತಾ ಇಲ್ಲ ಗುರು. ಸೊ ಇನ್ನು 117 kilometers ಇದೆ, 4 ಗಂಟೆ ತೋರಿಸ್ತೈತೆ. ಓಕೆ. ಸೊ ಇವಾಗ ತಂಡಿಯಲ್ಲಿ ಪೆಟ್ರೋಲ್ ಬ್ಯಾಂಕ್ ಬರುತ್ತೆ, ಪೆಟ್ರೋಲ್ ಒಂದು ಹಾಕ್ಸ್ಕೊಂಬಿಟ್ರೆ ನೆಕ್ಸ್ಟು 365 kilometers ಪೆಟ್ರೋಲ್ ಬ್ಯಾಂಕ್ ಸಿಗಲ್ಲ. ಸೊ ನಮ್ಮ ಗಾಡಿಗೆ ನೆನ್ನೆ ಚಂಡೀಗಢ ಲಕ್ಸ್ ಇರೋದು ಗುರು, ಬರೀ 16 liters ಹಾಕ್ಸಿದ್ದೀನಿ ಅಷ್ಟೇ. 16 + 1 = 19 liters ಇತ್ತು, ಇನ್ನ ಒಂದು 80 kilometers ಆಯ್ತದೆ, ಒಂದು 550 kilometers ಆಯ್ತದ ಗುರು. ಒಂದು ರೇಂಜ್ ಗಿರ ನಮ್ಮದು ಪೆಟ್ರೋಲು, ಅದು ಇಂಥ ರೋಡಲ್ಲಿ ಅವಿ ಗಾರ್ಡ್ ಸೆಕ್ಷನ್ ರೋಡಲ್ಲ ಹಂಗೆ ಹೋಗುತ್ತೆ. 21 liters ಟ್ಯಾಂಕು ನಮ್ಮ ಮಗುದು. ಸೊ ಇವಾಗ ನೆಕ್ಸ್ಟು ಫುಲ್ಲೆಲ್ಲ ಮಾಡಿಸಲ್ಲ, ಕಾರು ಅಲ್ಲಿ ಒಂದೇ ನಾನು ಮಾಡಿಸೋದು ಫುಲ್ಲು. ಅದಾದ್ಮೇಲೆಲ್ಲ 1,500 ಹಾಕ್ತೀನಿ. 21 liters ಹಾಕ್ಬಿಟ್ರೆ ಗಾಡಿ ಹೆವಿ ವೆಯ್ಟ್ ಆಗುತ್ತೆ, ಆಮೇಲೆ ಬ್ರೇಕಿಂಗು, ಆಮೇಲೆ ಆಫ್ ರೋಡಿಂಗಲ್ಲೆಲ್ಲ ಸ್ವಲ್ಪ ಇಂಬ್ಯಾಲೆನ್ಸಿಂಗ್ ಆಗ್ಬಿಡುತ್ತೆ. ಹಿಂದೆ ಮುಂದೆ ಎರಡು ಕಡೆನೇ ವೆಯ್ಟ್ ಆಗ್ಬಿಡುತ್ತಲ್ಲ, ಮಧ್ಯಲ್ಲಿ ನಾನು ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ. ಹೆಂಗೆ ಕ್ಲೀನ್ ಮಾಡ್ತಾವ್ರೆ ರೋಡೆಲ್ಲ. ತಂಡಿ ಹತ್ರ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಕ್ಕಿದೆ ಬೈ. ನೆಕ್ಸ್ಟು ಪೆಟ್ರೋಲ್ ಬ್ಯಾಂಕ್ ಇದೆ ಕಿಲೋಮೀಟರ ಅವರು ಕಾರು ನೆಕ್ಸ್ಟ್ ಸೆವೆನ್ ಅನ್ನಕ್ಕೆ ಬಾದ ಕಾರು ನೆಕ್ಸ್ಟ್ ಕ್ಯಾ 20 liters ಟ್ಯಾಂಕ್. ಸ್ನೇಹಿತರೆ ಇವಾಗ ತಂಡಿ ಅಂತ ಒಂದು ವಿಲೇಜ್ ಅಲ್ಲಿ ಇದೀವಿ. ಲೇ ಬಂದು 350 kilometers. ಸೊ ಇಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ಇದೆ ಇಂಡಿಯನ್ ಆಯಿಲ್, ಅಲ್ಲೆಲ್ಲ ಬೈಕು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನೋಡಿ ಇಲ್ಲಿ ಕ್ಯಾನ್ಗಳು ಹಾಕ್ಕೊಂಡು ನಾಳೆ ಕಾರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದು ಅನ್ಲೈಕ್. ಸೊ ನಾಳೆ ಅಷ್ಟೊತ್ತಿಗೆ ಉಮ್ಮಿಂಗ್ಲೆ ಹೊಡೆದು ಬಿಸಾಕೋಣ ಅಂತ ಒಂದೇ ಸರ್. ನಮ್ಗೇನು ಅನಿಸ್ತಾನೆ ಇಲ್ಲ, ಏನು ನಂದಿ ಸರ್ ರೈಡ್ ಮಾಡ್ಕೊಂಡು ಹೋದ್ರೆ ಹೋಗ್ತಾ ಇದ್ದೀವಿ ನೋಡಿ. ಹೈಡ್ರೇಷನ್ ಪ್ಯಾಕಲ್ಲಿ ಲೋಡ್ ಮಾಡ್ತಾ ಇರ್ತೀವಿ ನೋಡಿ. ನೀರು ಒಂದು 1/2 liter ಈಗ ನೀರು ಕುಡಿತಾ ಇರಬೇಕು, ಗಾಡಿ ಓಡಿಸ್ತಾ ಇರಬೇಕು ನೋಡಿ. ಲೈಟ್ ಲೈಟಾಗಿ
ತಿಂಡಿಗಳು ತಿನ್ಕೊಂಡು ಹೋಗ್ಬೇಕು. ಸೊ ಇವಾಗ ನಾವು ನೆಕ್ಸ್ಟ್ ಎಲ್ಲಾನ ನಿಲ್ಸ್ಬಿಟ್ಟು ನದಿ ಕಡೆ ಮ್ಯಾಗಿ ಗಿಗಿ ಮಾಡ್ಕೊಂಡು ಟೆಂಟ್ ಗಿಂಟ್ ಎಲ್ಲ ಇದೆ, ಆರಾಮಾಗಿ ಜಾಗ ಸಿಗ್ತದೆ, ಟೆಂಟ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಕೆಲಸ. ಅಲ್ಲೊಂದು ನೋಡಿ, ಒಂದು 5-5 ಲೀಟ್ರದ್ದು ಒಂದು 5 ಕ್ಯಾನ್ ತಗೊಂಡಿದ್ದೀನಿ ಬರೀ ಇಲ್ಲಿ, ಒಂದು ಎಮರ್ಜೆನ್ಸಿಗೆ ಖಾಲಿ ಕ್ಯಾನು, ಸೊ ನಾಳೆಗೆ ಯೂಸ್ ಆಗುತ್ತೆ. ಸೊ ಇವಾಗ ನಮ್ಮದು ಸರ್ಚು ಅಷ್ಟೇ ಹೋಗೋಕ್ಕಾಗೋದು. ನಾನು ಹೇಳಿಲ್ವಾ ನೋಡಿ, 121 ಕಿಲೋಮೀಟ್ರ್ ಐತಿ ನಾ ಸರ್ಚುಗೆ. ಆರಾಮಾಗಿ ಹೋಗ್ತಾಯಿದ್ದೀವಿ ಡ್ರೋನು ಗೀನೆಲ್ಲ ಆರಿಸ್ಕೊಂಡು. ಸೊ ಇನ್ನೇನು ಹೈ ಆಲ್ಟಿಟ್ಯೂಡ್ಗೆ ಹೋಗ್ತಾಯಿದ್ದೀವಿ, ಇನ್ಮೇಲೆ ಎಲ್ಲ ಮಜಾ, ಇನ್ನು ಮಜಾ ಇರುತ್ತೆ. ಬನ್ನಿ ಇವಾಗ, ಫುಲ್ ಸೆಟಪ್ಪು ನಮ್ಮದೆಲ್ಲ, ಒಂಥರ ಚೆನ್ನಾಗೈತೆ ಎಲ್ಲ, ಟೀ ಗೀ ಕುಡಿಯೋಕ್ಕೆಲ್ಲ ಅಲ್ವಾ, ಏನೋ ಒಂಥರ ಹೊಸ ಪ್ರಪಂಚಕ್ಕೆ ಬಂದಂಗೆ ಫೀಲ್ ಆಯ್ತೈತೆ ನಮಗೆ. ನಿನ್ನೆ ಎಷ್ಟು ಜನ ಇದ್ರು, ಇವಾಗೇನು ಸಿಗಲ್ಲ, ಬರೀ ಲಾರಿ ಗಿರಿ ಅವ್ರ ಇವ್ರು ಅಷ್ಟೇ. ತಂಡಿ ಬ್ರಿಡ್ಜ್, ಹಾ ಶಿವಮೊಗ್ಗ. ರೆಂಟಲ್ ತಗೊಂಡು ನೋಡಿತಾ ಇದ್ದೀರಾ? ರೆಂಟಲ್ ನಾವು 4 ಜನ ಬಂದಿದ್ದೀವಿ. ಹಾ, ನಿನ್ನೆ ಚಂದಿಗಡದಿಂದ ಮನಾಲಿ ಬಂದ್ರೆ, ಹಾ ಇವತ್ತು ಇಲ್ಲಿಂದ ಸರ್ಚ್ ಹೋಯ್ತಾ ಇದ್ದೀನಿ. ಇವತ್ತು ಮನಾಲಿಯಿಂದ ಸರ್ಚು, ನಾಳೆ ಸರ್ಚುಯಿಂದ ಇದಕ್ಕೆ ಹೋಗ್ತೀವಿ. ಆನ್ಲೇ ಆಮೇಲೆ ಉಮಿಂಗ್ಲಿಂದ ಪ್ಯಾಂಗಾಂಗು, ಪ್ಯಾಂಗಾಂಗಿಂದ ನೂಬ್ರಾ ವ್ಯಾಲಿ, ಅಲ್ಲಿಂದ ಮತ್ತೆ ಅಲ್ಲೇ. ಓಕೆ, ಸಿಗೋಣ, ಬಾಯ್. ಸೊ ಯಾರೋ ಬೆಂಗಳೂರು ಹುಡುಗರು ನಮ್ಮ ಬೈಕ್ ನೋಡಿಬಿಟ್ಟು ಮಾತಾಡ್ತಿದ್ರು. ಸ್ನೇಹಿತರೆ, ಲದಾಖಿಗೆ ಬರಬೇಕು ಅಂದರೆ ಟೂರಿಂಗ್ ಬೈಕೇ ಬೇಕು, ದೊಡ್ಡ ಬೈಕೇ ಬೇಕು ಅಂತ ಎಲ್ಲ ಹೇಳ್ತಾರಲ್ಲ. ನೋಡಿ ನಮ್ಮ ಸ್ನೇಹಿತರು ಪವನ್ ಅವರು, ಅವ್ರದ್ದು 2002 ಮಾಡಲು RX-ನ ಫುಲ್ಲು ರೀಸ್ಟೋರೇಷನ್ ಮಾಡಿಕೊಂಡು ವಿತ್ ಲೆಗೇಜು, ನಮ್ಮ ಬೈಕಿಗೆ ಏನಿದೆಯಲ್ಲ ಲೆಗೇಜ್ ಒಂದು 20 kg ಆ ಥರ ಒಂದು ಲೆಗೇಜ್ ಹಾಕ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಯ್ತಾ ಅವ್ರು ನೋಡಿ, ನಮ್ಮ ಜೊತೆನೇ ಬರ್ತಾವ್ರೆ, ಎಲ್ಲೋ ಏನು ಮಿಸ್ ಹೊಡಿತಲ್ಲ ಗಾಡಿ, ಜೊತೆಗೆ ಆಯಿಲ್ ಕಾರ ಬಿಡ್ಬೇಕಷ್ಟೇ ಅವರು, ಅದು ಬಿಟ್ರೆ ನೋಡಿ ಗನ್ ಇದ್ದಂಗೆ ಐತೆ ಗಾಡಿ. ಸೊ ಇವಾಗ ಬಂದಿದ್ದೀವಿ ನಾವು ಜಿಸ್ಪಾ, ನೆಕ್ಸ್ಟು ಡಾರ್ಚಾ. ಅದಾದಮೇಲೆ ಏನಾದ್ರು ಬಿಸಿಲೆ ಹೊಂಟೋಯ್ತು, ಬೆಟ್ಟದಿಂದ ಡಾರ್ಚಾ ಬ್ರಿಡ್ಜ್ ಅಂತ ಮನಾಲಿ ಟು ಸರ್ಚು ರೋಡಲ್ಲಿ ಸಿಗುತ್ತೆ. ಸೊ ಬ್ರಿಡ್ಜ್ದು ಲೆಂತ್ ಬಂದು 360 meters ಇದೆ. ಸೊ ಇದು ಬಂದು ಆಲ್ಟಿಟ್ಯೂಡ್ ಬಂದು 11,000 feet ನಾವು, ಇವಾಗ 11,000 feet ಮೇಲೆ ಇವಾಗ ನಿಂತಿದ್ದೀವಿ. 12 October 2025 ಈ ಒಂದು ಬ್ರಿಡ್ಜ್ನ ಉದ್ಘಾಟನೆ ಮಾಡೋರೆ. ಸೊ ಇನ್ನು ನಾವು ಸರ್ಚಿಗೆ ಹೋಗೋದಕ್ಕೆ 76 kilometers ಇದೆ, 6 ಗಂಟೆ 5 ನಿಮಿಷಕ್ಕೆ ಹೋಗ್ತೀವಿ. ಸೊ ಟೈಮ್ ಬಂದು ಇವಾಗ 4:11. ಏನೇ ಹೇಳಿ ಗುರು, ರೋಡ್ಸ್ ಅಂತೂ ಮಾತಾಡಂಗೆ ಇಲ್ಲ ಗುರು, ಆ ರೇಂಜಲ್ಲಿ ರೆಡಿ ಮಾಡೋರೆ. ಈ ಥರ ಇವಾಗ ದೀಪಕ್ ತಾಲ್ ಅಂತ ಒಂದು ಕೆರೆ ಹತ್ರ ಬಂದಿದ್ದೀವಿ ನೋಡಿ, ಹೆಂಗಿದೆ ಬ್ಲೂ ಕಲರಾಗೆ, ಸೂಪರಾಗಿದೆ. ಸರ್ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಇಂಡಿಯಾ ನೇಪಾಳ್ ಭೂತಾನ್ ಟ್ರಿಪ್ ಮಾಡ್ತಾವ್ರೆ. ಸೊ ಇವಾಗ ಕಾರ್ದುಂಗ್ಳೆಲ್ಲ ಮುಗಿಸ್ಕೊಂಡು ಹೋಗ್ತಾವ್ರಂತೆ. ಉಮಿಂಗ್ಲಾ ಹೋಗಿಲ್ಲ, ಉಮಿಂಗ್ಲಾ ಹೋಗಿಲ್ಲ ಮತ್ತೆ ಕೇರಳಿಂದ ಬಂದಿರೋದಂತೆ. ಇವತ್ತಿಂದ ನಮ್ಮದು ಕುಕ್ಕಿಂಗ್ ಸ್ಟಾರ್ಟ್ ನೋಡಿ, ಇದರಲ್ಲೇ ಮ್ಯಾಗಿ, ಡ್ರೈ ಫ್ರೂಟ್ಸು, MTR ಮಿಕ್ಸ್ಡ್ ಎಲ್ಲ ಇದೆ. ಸೊ ಎಲ್ಲಿ ಈ ಥರ ಜಾಗ ಸಿಗುತ್ತೆ ಅಲ್ಲಿ ಸ್ಟವ್ ಹಂಚು, ಮ್ಯಾಗಿ ಮಾಡು, ಅಷ್ಟೇ ನಮ್ಮ ಕೆಲಸ. ನಾಲ್ಕು ಗಂಟೆ ಸಣ್ಣ ದೀಪಕ್ ತಾಲ್ ಲೇಕಲ್ಲಿ ಬಿಸಿ ಬಿಸಿ ಮ್ಯಾಗಿ ಹಾಕೊಂಡು ಗ್ರೀನ್ ಟೀ ಹಾಕೊಂಡು ಸರ್ಚ್ ಕಡೆ ನಮ್ಮ ಪಯಣ. 11,000 feet ಮೇಲೆ ನೋಡಿ ನಾವೇ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದೀವಿ, ನಾವಿಲ್ಲಿ ಇವಾಗ ಕಾಯ್ತಾ ಇದೀವಿ. ಹೇಗ್ ಮಾಡಿದ್ರು, 11,500 feet ಮೇಲೆ ಮ್ಯಾಗಿ ಒಂದು ಕೆರೆ ಹತ್ರ ಸೂಪರ್ ಹಾಕೊಳ್ಳೋದು ಜಮಾಯಿಸ್. ಅದು ಮಿಕ್ಸ್ ಮಾಡ್ರಿ. 6 ಗಂಟೆ ಗುರು, ಚಳಿ ಯಾವಾಗುತ್ತ ಆಮೇಲೆ 12,300 feet ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ವೈಸರ್ ಹಾಕೊಂಡ್ಬಿಡ್ತೀನಿ, ಸ್ವಲ್ಪ ಚಳಿ ಹೊಡಿತೈತೆ. ನೆನ್ನೆ ಬೆಳಗ್ಗೆ 10:00 ಹಿಮಾಚಲ್ಗೆ ಎಂಟ್ರಿ ಆಗಿರೋದು, ಏನೊಂದು 500 kilometers ರೇಡಿಯಸ್ ಐತೆ ಗುರು ಇದು ಬೆಟ್ಟ ಗುಡ್ಡ ಎಲ್ಲ. ಇಲ್ಲಿ ಡಿಸೆಂಬರು ಇನ್ನೊಂದು ನವಂಬರಿಗೆ ಬಂದುಬಿಟ್ರೆ ಈ ರೋಡೆಲ್ಲ ಸ್ನೋ ಆಗ್ಬಿಟ್ಟಿರುತ್ತೆ, ಇವೆಲ್ಲ ಸ್ನೋ ಮೌಂಟೇನ್ಸ್. ಅವಾಗ ಗಾಡಿ ಓಡಿಸೋದಿರಲಿ, ನಡ್ಕೊಂಡು ಹೋಗೋಕ್ಕಾಗಲ್ಲ ಬನ್ನಿ. ಸೊ ಇಲ್ಲೆಲ್ಲ ಏನು ಗೊತ್ತಾಗ್ತಾ ಇದ್ದಾರೆ, ಬೆಳಕು ಕತ್ಲೆ ಆಗೋದು ಬಂದು 1:00 ಮೇಲೆ ನೋಡಿ ಹೆಂಗೈತೆ. ಇನ್ನು ಸನ್ಸೆಟ್ ಆಗಿಲ್ಲ ನೋಡಿ, ಆ ಕಡೆ ಎಲ್ಲ ಆ ಬೆಟ್ಟಕ್ಕೆ ಹೋದ್ರೆ ಸನ್ಸೆಟ್ ಕಾಣಿಸುತ್ತೆ ನಮಗೆ. ಒಬ್ಬರು ಇಲ್ಲ ಈ ರೂಟಲ್ಲಿ,
ಜಿಂಗ್ ಜಿಂಗ್ ಬಾರ್. ನೆಕ್ಸ್ಟ್ ಜಿಸ್ಪಾ ಟಾರ್ಚಾ ಇಂದ ಇವಾಗ ಜಿಂಗ್ ಜಿಂಗ್ ಬಾರ್ ಅಂತ ಒಂದು ಟೌನಿಗೆ ಬಂದಿದ್ದೀವಿ. ಇಲ್ಲೇ ಜಿಂಗ್ ಜಿಂಗ್ ಬಾರ್ ಯಾಕಂದ್ರೆ ನೀವು ಮ್ಯಾಪಲ್ಲಿ ನೋಡಿ ಫುಲ್ ಜಿಗ್ಜಾಗ್ ಆಗಿದೆಯಲ್ಲ, ಅದಕ್ಕೆ ಹಂಗೆ ಇಕ್ಕಿರ್ಬೇಕನ್ಸುತ್ತೆ ನನಗನ್ಸ ಮಟ್ಟಿಗೆ. ಬಂದ್ವಿ ಬಂದ್ವಿ ತಾಂಗ್ಲಾಂಗ 196, ಉಪ್ಸೆ 255, ಲೇ 302, ಪಾಂಗ್ 129, ಸರ್ಚು 53, ಬಾರ್ಚಲ 121. ವೆಲ್ಕಮ್ ಟು ಜಿಂಗ್ ಜಿಂಗ್ ಬಾರ್. ಊಟ ತಿಂಡಿಗೆ ಏನು ಬರ ಇಲ್ಲ ಇಲ್ಲಿ, ಮ್ಯಾಗಿ ಪರಾಟ ಎಗ್ ಆಮ್ಲೆಟ್ ಎಲ್ಲ ಸಿಗುತ್ತೆ, ಟೀ ಕಾಫಿ ಎಲ್ಲ ಸಿಗುತ್ತೆ. ಅರೆ ಮತ್ತೆ ರೇಟ್ ಜಾಸ್ತಿ, 24 ಆಯಿತು, ಸೂರಜ್ತಾ ಲೇಕು ಸಿಗುತ್ತಂತೆ. ಸೊ ಅದಾದ್ಮೇಲೆ ಬರ್ಚಾಲ ಪಾಸ್ ಯಾವುದೋ ಸಿಗುತ್ತೆ, ಅದಾದ್ಮೇಲೆ ಸರ್ಚು ಕ್ಯಾಂಪ್ ಸ್ಟೇ ಎಲ್ಲಿ ಸಿಗುತ್ತೆ ಅಲ್ಲಿ ಕ್ಯಾಂಪ್ ಹಾಕೊಳ್ಳೋದು ಅಷ್ಟೇ ಕೆಲಸ. ಈ ಚಳಿಯಲ್ಲಿ ರೂಮ್ ಎಲ್ಲ ಮಾಡಿ ಸ್ನಾನ ಗಿನ ಮಾಡ್ತೀವಂದ್ರೆ ಮುಗೀತು ಕದೆ, ಬಟ್ಟೆ ತೆಗಿಯೋದಿರಲಿ, ಇದೇ ಹಿಂಗೆ ಹೋಗಿ ಮಲ್ಕೊಬಿಡ್ತೀನಿ ನಾನಂತ. ಸೊ ಸ್ನೇಹಿತರೆ ಟೈಮ್ ಆಗ್ತಾ ಇದೆ 7 ಗಂಟೆ ಸಾಯಂಕಾಲ. ಸೊ ಇವಾಗ ನೋಡಿ ಗೋಲ್ಡನ್ ರೇಸ್ ಸನ್ಸೆಟ್ ಆಗ್ತಾ ಇದೆ ಆ ಕಡೆ ಆ ಮೋಟದಲ್ಲಿ. ಇವಾಗ ಹತ್ತತ್ರ ಇದ್ದೀವಿ ಒಂದು 13,000 ಅಡಿ ಮೇಲೆ. ಯಪ್ಪ ಗಾಡಿ ನಿಲ್ಲಿಸಿದ್ರೆ ಚಳಿ ಹೊಡಿತಾ ಇದೆ, ಗಾಡಿ ಓಡಿಸ್ಬೇಕಾದ್ರೆ ಏನು ಚಳಿ ಆಗ್ತಾ ಇಲ್ಲ ನೋಡಿ, ನಾರ್ಮಲ್ ಗ್ರೂಸ್ ಹಾಕೊಂಡು ಹೊಡಿತಾ ಇದ್ದೀನಿ. ಆಲ್ರೆಡಿ ಅಲ್ಲಿ ಸ್ನೋ ಮೌಂಟೇನ್ಸು. ಸರ್ಚಿಗೆ ಹೋಗ್ಬೇಕಂದ್ರೆ ಇದು ಯಾವುದೋ ಲೂಸ್ ಗ್ರಾವೆಲ್ ರೋಡ್ ಸಿಕ್ಬಿಡ್ದಿಗರು ಸಾಯಂಕಾಲ 7 ಗಂಟೆಗೆ. ಈ 30 ಮೇಲೆ ಹೋಗಕ್ಕೆ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಏನಾದರೂ ಮೊಮೆಂಟಮ್ ಮಿಸ್ ಆಗಿ ಬ್ರೇಕ್ ಹೊಡೆದಂದ್ರೆ ದಬ್ಬಾಕೋಬಿಡ್ತೀವಿ. ಆಲ್ರೆಡಿ ಫುಲ್ಲು ಧೂಳು ಆ ಕಡೆ ಎಲ್ಲ, ನಮ್ಮ ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಅವರೇ ಒಬ್ಬರೊಬ್ಬರೇ ಮೇತ್ತಗೆ. ಅಯ್ಯೋ ಏನೋ ಇದು ಹಿಂಗೈತೆ. ಅಪ್ಪ ಕತ್ಲೆ ಏನಾದರೂ ಆಗ್ಬಿಟ್ರೆ ಏನೂ ಕಾಣಿಸಲ್ಲ. ಲದಾಖ್ ಅಂದರೆ ಅಡ್ವೆಂಚರ್ ಅಡ್ವೆಂಚರ್ ಅದ್ರಲ್ಲಿ ಲದಾಖ್, ಅದರಲ್ಲಿ ಬೇರೆ ಫ್ರೀಸ್ ಹೊಡಿತಾ ಇದೆ ಕೈ. ಹಾಗಂದ್ ಲ್ಯಾಂಡ್ ಸ್ಲೈಡು ಎಲ್ಲ ಸ್ಲೈಡು ಆಗ್ಬಿಟ್ಟೈತೆ, ಲೈಟ್ ಹಾಕ್ಬಿಡ್ತೀನಿ ಸೇಫ್ಟಿಗೆ. ಕಲ್ಗಳು ಕಾಣಿಸಲ್ಲ ನೋಡಿ, ಇದು ಬಂದು ಸೂರಜ್ತಾಲ್ ಲೇಕ್ ಅಂತ. ಯಾವ್ದು ಗೌರವ ಇದು ರೋಡು, ಯಾವುದೋ ಬಾರ್ಚಾಲನೋ ಬಾರಾಲಾಚನೋ ಯಾವುದೋ ಒಂದು ಪಾಸ್ ಹೆಸರು ಇದು. ಯಾವೇ ಅಂದರೆ ಯಾವೇ ಸೈಕ್ ಆಗೈತೆ ಗುರು, ಆಫ್ ರೋಡಿಂಗ್ ಇದು. ಇನ್ನೂ 31 ಕಿಲೋಮೀಟ್ರ್ ಹೋಗ್ತಾನೆ ಇದ್ದೀವಿ. ಅದು ಯಾವ್ದು ಗುರು, ಅದು 200 ಕಿಲೋಮೀಟ್ರ್ ರೈಡ್ ಮುಗಿಯೋಷ್ಟೊತ್ತಿಗೆ ಯಾವುದೋ 2,000 ಕಿಲೋಮೀಟ್ರ್ ರೈಡ್ ಹೊಡೆದಂಗೆ ಆಯ್ತೈತೆ ನನಗಂತೂ. ಸಾಯಂಕಾಲ ಬೇರೆ ಚಳಿ ಆಗ್ಬಿಟ್ಟಿತೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಸೊ ಸ್ನೇಹಿತರೆ ಒಂದು 200 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ನೋಡಿ. ಸೊ ಇಲ್ಲಿ ಒಂದು ಹೋಟ್ಲು ಇದೆ, ಸೊ ಹೋಟ್ಲದು ಹಿಂದೆ ಬ್ಯಾಕ್ ಸೈಡ್ ಒಂದು ಬೆಡ್ ಇದೆ. ಸೊ ಇಲ್ಲೇ ಆಲ್ಟ್ ಆಗಿದ್ದೀವಿ ಇವಾಗ, ಸೂಪರ್ ಚಳಿ ಅನ್ಕೊಳ್ಳಿ. ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಿ, ಕಾಣಿಸಲ್ಲ ನಿಮಗೇನು. ಏನು ಗುರು ಆಕ್ಸಿಜನ್ ಲೆವೆಲ್ಲ ಆಟ ಆಡ್ತೈತೆ ನೋಡಿ, 95-96 ಇರಬೇಕಿತ್ತು, 66 ಆಗ್ಬಿಟ್ಟೈತೆ, 12,000 ಅಡಿ ಮೇಲಿದ್ದೀನಲ್ಲ ಅದಕ್ಕೆ ಫುಲ್ ವೇರಿಯೇಷನ್ ಆಗ್ಬಿಟ್ಟೈತಂತೆ. ಏನೋ ಪರೋಟ ಕೊಟ್ಟವ್ರೆ ತಿಂತಾ ಇದ್ದೀವಿ. ಹೆಂಗಿದೆ ಗುರು ಎಕ್ಸ್ಪೀರಿಯನ್ಸ್? ಫುಲ್ ಚಳಿ ಹೊಡಿತೈತೆ. ಫುಲ್ ಚಳಿ ಅಂತ ಫುಲ್ ಜಿಂಗಾದಿಂದ ಮೊಟ್ಟೆ ಪರೋಟ ದಾಲ್. ಸೊ ಸ್ನೇಹಿತರೆ ಸರ್ಚಿಯಲ್ಲಿ ಒಂದು ಯಾವುದೋ ಒಂದು ಶೆಡ್ ಥರ ಸಿಕ್ತು ಪರ್ ರೆಡ್ 200. ಸೊ ಎಲ್ಲ ಊಟ ಮಾಡಿ ಚಳಿಗೆ ಫ್ಲ್ಯಾಟ್ ಆಗ್ತಾ ಇದೀವಿ ನೋಡಿ. ಮಜಾ ಚಳಿ ಇತ್ತು, ಬಾರ್ಚಿಲ ಪಾಸು ಜಿಂಗ್ ಜಿಂಗ್ ಆದ್ಮೇಲೆ ಅಂತೂ ಅಪ್ಪ ಕೇಳ್ಬಿಡಿ, ಆಫ್ ರೋಡಿಂಗು ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಇವತ್ತು ಡೇಟ್ ಓದಿಲ್ಲ, ಏನು ಮಾಡ್ತಾ ಇದೀನಿ. ಸೊ ನಾಳೆಯಿಂದ ಡೇ 3 ಎಪಿಸೋಡ್ ಬಿಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾಯ್. ಈಗ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಟಾಟಾ.